ಇನ್ನು ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಸುತ್ತಿನ ರಣಕದನ ಈಗ ಶುರುವಾಗುವಂತ ಲಕ್ಷಣಗಳು ಕಾಣಿಸ್ತಾ ಇದೆ. ಆಗಸ್ಟ್ 15ರ ನಂತರ ಮಾತನಾಡ್ತಿ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ಸೋ ಟಾರ್ಗೆಟ್ ಏನಾಗಿದಾಗ ಕುಮಾರಸ್ವಾಮಿ ಅಶೋಕ್ ಅಶ್ವಥ್ ನಾರಾಯಣ್ ವಿರುದ್ಧ ಏಕಕಾಲಕ್ಕೆ ತ್ರಿಚಕ್ರ ಅಸ್ತ್ರವನ್ನ ಪ್ರಯೋಗ ಮಾಡ್ತಾರ, ಡಿಕೆಶಿ ವಿರುದ್ಧ ಕೆಲ ಗುತ್ತಿಗೆದಾರರಿಂದ 15% ಕಮಿಷನ್ ಆರೋಪ ಬರ್ತಾ ಇದೆ. ಸೊ ಇದನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಫೀಲ್ಡ್ಗೆ ಈಗ ಬಿಜೆಪಿ ಇಳಿದಿದ್ದಾರೆ. ಸೊ ಆಗಸ್ಟ್ 15ರ ನಂತರ ಹೋರಾಟಕ್ಕೆ ಬಿಜೆಪಿ ಕೂಡ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಈ ಭ್ರಷ್ಟ ಸರ್ಕಾರದ ವಿರುದ್ಧ, ಕಮಿಷನ್ ಸರ್ಕಾರದ ವಿರುದ್ಧ, ವರ್ಗಾವಣೆ ದಂಧೆಯಲ್ಲಿ ಮುಳುಗ್ತಾ ಇರತಕ್ಕಂಥ ಸರ್ಕಾರದ ವಿರುದ್ಧ ನಾವು ಬರ್ತಕ್ಕಂತ ಧ್ವಜಾರೋಹಣ ಕಾರ್ಯಕ್ರಮ 15ರ ನಂತರ ನಮ್ಮೆಲ್ಲ ಶಾಸಕರು, ನಮ್ಮ ರಾಜ್ಯ ಅಧ್ಯಕ್ಷರು ನಾವೆಲ್ಲ ಒಟ್ಟಿಗೆ ಕುಳಿತುಕೊಂಡು ಪ್ಲಾನ್ ಮಾಡ್ತೇವೆ. ಬಹಳ ದೊಡ್ಡ ಹೋರಾಟವನ್ನು ನಾವು ಮುಂದೆ ಮಾಡೋರಿದ್ದೇವೆ. ಕಾಂಗ್ರೆಸ್ ಪಕ್ಷದ ನಾಯಕರ ಬಾಯಲ್ಲೇ ಭ್ರಷ್ಟಾಚಾರದ ಬಗ್ಗೆ ಮಾತನಾಡ್ತಾರೆ ಅಂತ ಹೇಳಿದ್ರೆ ಭೂತದ ಬಾಯಲ್ಲೇ ಭಗವದ್ಗೀತೆ ಬಂದಂಗೆ ಆಗ್ತದೆ ಅಂತೇಳಿ. ಇವತ್ತು ಅದು ನಿಜ ಆಗ್ತಾ ಇದೆ. ಈ ಸರ್ಕಾರ ಬಂದು 3 ತಿಂಗಳಾಗಿದೆ. ಈಗಾಗಲೇ ಕಾಂಟ್ರಾಕ್ಟರ್ಗಳು ಆರೋಪ ಮಾಡ್ತಾ ಇರ್ತಕ್ಕಂಥದ್ದು, ನೇರವಾಗಿ ಮಂತ್ರಿಗಳ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಮುಂದಿನ ಲೋಕಸಭಾ ಚುನಾವಣೆ ಕಣ್ಮುಂದೆ ಇಟ್ಕೊಂಡು ಹಣ ಸಂಗ್ರಹವನ್ನು ಮಾಡೋದಕ್ಕೋಸ್ಕರ ರಾಜ್ಯ ಸರ್ಕಾರ ಇಳಿದಿದೆ ಹೊರತು ಇವರಿಗೆ ರಾಜ್ಯದ ಅಭಿವೃದ್ಧಿಯ ಬಗ್ಗೆನೂ ಕೂಡ ಚಿಂತನೆ ಇಲ್ಲ, ರಾಜ್ಯದ ಜನರ ಬಗ್ಗೆನೂ ಕೂಡ ಕಾಳಜಿ ಇಲ್ಲ. ತಮ್ಮ ಜೇಬನ್ನು ತುಂಬಿಕೊಂಡು ಕೇಂದ್ರದವರ ನಾಯಕರ ಒಂದು ಜೇಬಿಗೆ ಹಣವನ್ನು ತುಂಬತಕ್ಕಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತದೆ, ಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ನೇರವಾಗಿ ನಾನು ಈ ವಿಚಾರವನ್ನು ಹೇಳ್ತಾ ಇದ್ದೇನೆ. ಆದರೆ ಈ ವಿಚಾರವನ್ನು ಹೇಳಿಕೊಂಡು ಅವರ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅವರ ಮೇಲೆ ಬಂದಿರತಕ್ಕಂಥ ಆರೋಪದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಖಂಡಿತ ನಮ್ಮ ರಾಜ್ಯದೆಲ್ಲ ಹಿರಿಯ ನಾಯಕರುಗಳು ಕೂತಿದ್ರು, ನಾ ಈ ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ನಾಳೆ ನಾಡಿದ್ದು ಇದ್ರ ಬಗ್ಗೆ ತೀರ್ಮಾನವನ್ನು ಮಾಡ್ತಾರೆ.